ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ ಗೆ ಸ್ವಾಗತ. ಅರ್ಧಕ್ಕೆ ನಿಂತ ರಸ್ತೆ ಕಾಮಗಾರಿ, ಸಂಚಾರಕ್ಕೆ ಸಂಚಕಾರ. ಹೌದು, ಕಲಬುರಗಿ ನಗರದ ಬಮು ಬಾಜಾರ್ದಿಂದ ತಾಜ್ ಸುಲ್ತಾನ್ಪುರ್ ರಿಂಗ್ ರಸ್ತೆಗೆ ಕೊಡುವ ರಸ್ತೆ ಕಾಮಗಾರಿಯು ವರ್ಷಗಳೇ ಕಳೆದರೂ ಕೂಡ ಇನ್ನೂ ಸಂಪೂರ್ಣ ನಿರ್ಮಾಣಗೊಂಡಿಲ್ಲ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ 4.5 ಕಿಲೋಮೀಟರ್ ವರೆಗೆ ಸಿಸಿ ರಸ್ತೆ ನಿರ್ಮಿಸಲು ಅನುದಾನ ಬಿಡುಗಡೆಯಾಗಿದ್ದು, ಈ ಕಾಮಗಾರಿಯು ಪೂರ್ಣವಾಗದೆ ಅರ್ಧಕ್ಕೆ ನಿಂತಿದೆ. ಹಾಗಾಗಿ ಈ ರಸ್ತೆಯ ಮೇಲೆ ಓಡಾಡುವ ಜನರ ಕಷ್ಟ ಹೇಳದಾಗಿದೆ. ಪಿಡಬ್ಲ್ಯೂಡಿ ಹಾಗೂ ಮಹಾನಗರ ಪಾಲಿಕೆ ಎರಡೂ ಇಲಾಖೆಯ ಅನುದಾನದಲ್ಲಿ ನಿರ್ಮಿಸುತ್ತಿರುವ ರಸ್ತೆಯು ಅರ್ಧಕ್ಕೆ ನಿಂತು ವರ್ಷಗಳೇ ಗತಿಸಿರುವುದರಿಂದ ಈ ಕಾಮಗಾರಿಯು ಅರ್ಧಕ್ಕೆ ಯಾಕೆ ನಿಂತಿದೆ ಎಂದು ಜನರ ಪ್ರಶ್ನೆಯಾಗಿದೆ. ಈ ರಸ್ತೆಯು ನಗರದ ಮುಖ್ಯ ಭಾಗಗಳಾದ ಸೂಪರ್ ಮಾರ್ಕೆಟ್, ಎಪಿಎಂಸಿಗೆ ತೆರಳುವ ಮಾರ್ಗವಾಗಿದ್ದು, ದ್ವಿಚಕ್ರ ವಾಹನ, ಲಾರಿಗಳು, ಬಸ್ಗಳು ಹಾಗೂ ಹಲವಾರು ವಾಹನಗಳು ಈ ಮಾರ್ಗದಲ್ಲಿ ದಿನಾಲೂ ಸಂಚರಿಸುತ್ತವೆ. ತಗ್ಗು ದಿನ್ನೆ ಬಿದ್ದಿರುವ ರಸ್ತೆಯ ಮೇಲೆ ಸಂಚರಿಸುವ ವಾಹನಗಳು ರಸ್ತೆಯ ಮೇಲೆ ಪ್ರತಿದಿನವೂ ಸರ್ಕಸ್ ಮಾಡುತ್ತಾ ಹೋಗಬೇಕಾಗಿದೆ ಹಾಗೂ ಹಲವಾರು ಅಪಘಾತಗಳು ಸಂಭವಿಸಿವೆ. ಇದರಿಂದ ಬೇಸತ್ತ ಜನರು ಗುತ್ತಿಗೆದಾರರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಇನ್ನು ಈ ಸಿಸಿ ರಸ್ತೆಯ ಕಾಮಗಾರಿಯು ಅರ್ಧ ನಿರ್ಮಾಣ ಮಾಡಿರುವುದು ಕೂಡ ಯೋಜನೆಯಂತೆ ಮಾಡಿದೆ. ಸಂಪೂರ್ಣವಾಗಿ ಕಳಪೆಯಿಂದ ಮಾಡಲಾಗಿದ್ದು, ರಸ್ತೆ ಸಂಪೂರ್ಣ ಬಿರುಕು ಬಿಟ್ಟಿದೆ. ಜನರ ಕಣ್ಣಿಗೆ ಮಣ್ಣೆರಿಸುವ ಉದ್ದೇಶದಿಂದ ಅದರ ಮೇಲೆ ಡಾಂಬರ್ ಹಾಕಿದ್ದು, ಈ ರಸ್ತೆಯು ಸಿಸಿ ರಸ್ತೆಯೋ ಅಥವಾ ಡಾಂಬರ್ನಿಂದ ನಿರ್ಮಿಸಿರುವ ರಸ್ತೆಯೋ ಎಂದು ತಿಳಿಯಲಾಗಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. सीताराम स्वतंत्र सैनिक डॉक्टर सीताराम नानो ऐन विषय अंतर यह सुल्तानपुर रोड यह अर्ध इकड़े आगे अर्ध हड़े आगे नड़ू आगे आ रोड बे फैलो ಐದಾರು ತಿಂಗಳಾಯಿತು. ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಬಾಯಿಯವ್ರಿಗೆ ಬಂದಿದ್ದೀವಿ, ಬಂದು ಮಾತಾಡಿದ್ರು ಎಲ್ಲರೂ, ನಾವು ಮಾಡ್ತೇವೆ ಅಂತ ಹೇಳಿದರು. ಇಲ್ಲ ಯೋಚನೆ ಆಗಿಲ್ಲ, ಅದು ಮಾಡಬೇಕು ಜಲ್ದಿ ಅಂತೇಳಿ ನಮ್ಮ ನೆನ್ತಿ. ರೋಡ್ ಸಿಮೆಂಟ್ ರೋಡ್ ಏನದ ಅಲ್ಲಿ ತಂದು ಎರಡಕ್ಕೆ ಅಕ್ಕ ಅಟ್ಟ ಕಡೆ ರಿಂಗ್ ರೋಡ್ಲಿಂದ ಅರ್ಧ ಆಗ್ಯದ, ಈ ಕಡೆ ಈ ಮರಗಮ್ಮಗುಡಿಲಿಂದ ಅರ್ಧ ಆಗ್ಯದ. ಇಲ್ಲಿಗ ಫಿಲ್ಟರ್ ಬೇಡ್ತಾನೆ, ಅಲ್ಲಿ ನಡು ಏನಾಗಿಲ್ಲ. ಅಲ್ಲಿ ರೋಡ್ ಮಾಡಬೇಕು, ಮಂದಿಗೆ ತೊಂದರೆ ಆಗಿರ್ತದ, ಹುಡುಗರಿಗೆ ಬರೋರು ಹೋಗೋರಿಗೆ ತ್ರಾಸ ಆಗಿರ್ತದ. ಆ ಸಣ್ಣ ಸಣ್ಣ ಹುಡುಗರು ಬರತ್ತವ, ಆಗ ಅದು ಧೂಳ ಎದ್ದು ಅದು ಕಣ್ಣ ಸೇರಿ ಪರಿಸರ ಹುಡುಗರಿಗೆಲ್ಲ ಹೈರಾಣ ನಡೆದದ, ಗಾಡಿ ಹೈರಾಣ ನಡೆದವ, ಎಲ್ಲ ನಡೆದವ. ಅದಕ್ಕೆ ರೋಡ್ ಮಾಡಬೇಕಂತೇಳಿ ನಿಮ್ಗೆ ಮೊದಲು ತಿಳಿಸಿದ್ವಿ, ಈಗ ಅದು ನಿಮ್ಗೆ ಹೇಳತ್ತೀವಿ. ನೀವು ಮಾಡಬೇಕಂತೇಳಿ ನಮ್ಮ ವಿನಂತಿ. ರೋಡ್ ನಿಂತು ಇವಾಗ ಯಾವಾಗಲೇ ಇದು ಒಂದು ವರ್ಷ ಆಯಿತು. ಒಂದು ವರ್ಷ ಆಯಿತು, ಮುಂದೆ ಆ ಕೆಲಸ ಮಾಡಿಸ್ತಿರ್ತಿದ್ರು, ಮಾಡಿಸಿಲ್ಲ, ಅಲ್ಲಿಗೆ ನಿಂತದ. ಅದು ಮಾಡಬೇಕಂತೇಳಿ ನಮ್ಮ ನೆನಪು.